ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಲಿಖಿತ್ ಶೆಟ್ಟಿ. ಇವತ್ತು ಬಿ ಟಿ ಎಮ್ ಲೇಔಟ್ನಲ್ಲಿರೋ ಕ್ಯಾಶಿಫೈಗೆ ಬಂದಿದ್ದೀವಿ. ಇಲ್ಲಿ ರೀಫರ್ಬಿಶ್ಡ್ ಫೋನ್ಸು ಮತ್ತು ಲೆಸ್ಟೀಲ್ಸ್ಡ್ ಫೋನ್ಸ್ ಎಲ್ಲ ಸಿಗುತ್ತೆ. ಸೊ ಸೆಕೆಂಡ್ ಹ್ಯಾಂಡ್ಲಲ್ಲಿ ಯಾರಾದರೂ ಫೋನ್ನ ಪರ್ಚೇಸ್ ಮಾಡಬೇಕಂದ್ರೆ ಇದೊಂದು ಒಳ್ಳೆ ಆಪ್ಷನ್ ಅಂತಲೇ ಹೇಳ್ಬೋದು. ಸೊ ಈಗ ಒಳಗಡೆ ಹೋಗೋಣ. ಒಳಗಡೆ ಹೋಗ್ಬಿಟ್ಟು ಯಾವುದೆಲ್ಲ ಫೋನ್ ಇವ್ರ ಹತ್ರ ಇದೆ ಮತ್ತು ಕ್ಯಾಶಿಫೈ ಬಗ್ಗೆ ಇನ್ನೂ ವಿಚಾರಗಳನ್ನ ತಿಳ್ಕೊಳ್ಳೋಣ. ಸೊ ಬನ್ನಿ, ಇವತ್ತಿನ ವೀಡಿಯೋನ ಶುರು ಮಾಡೋಣ. ಓಕೆ ಗೈಸ್, ನಮ್ಮ ಜೊತೆ ಮ್ಯಾನೇಜರ್ ಇದ್ದಾರೆ. ಸೊ ಅವ್ರ ಜೊತೆ ಮಾತಾಡಿ ಶಾಪ್ ಬಗ್ಗೆ ಮತ್ತು ಫೋನ್ಸ್ ಬಗ್ಗೆ ಸಾಕಷ್ಟು ವಿಚಾರ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಕ್ಯಾಶಿಫೈ ಬಗ್ಗೆ ನಮಗೆ ತಿಳಿಸ್ಕೊಡಿ. ನಿಮ್ಮ ಕಂಪ್ನಿ ಕಾನ್ಸೆಪ್ಟ್ ಏನು ಮತ್ತು ಎಷ್ಟು ವರ್ಷದಿಂದ ಇದೆ ಏನು ಅಂತ? ಸರ್, ಕ್ಯಾಶಿಫೈ ಬಂದುಬಿಟ್ಟು ಸೆಕೆಂಡ್ ಹ್ಯಾಂಡ್ ರೀಪಬ್ಲಿಷ್ ಫೋನ್ಸು ಸೇಲ್ ಮಾಡೋದು. ಫಸ್ಟು ಬಂದುಬಿಟ್ಟು ನಾವು ಕಸ್ಟಮರ್ನ ಎಕ್ಸ್ಚೇಂಜ್ ತೊಗೊತಾ ಇದ್ದೀವಿ. ಕಸ್ಟಮರ್ ಡೈರೆಕ್ಟ್ ಸ್ಟೋರ್ ವಿಸಿಟ್ ಮಾಡ್ತಾಯಿದ್ರು, ಹಳೆ ಫೋನ್ ಸೇಲ್ ಮಾಡ್ತಾಯಿದ್ರು, ಅಮೌಂಟ್ ತೊಗೊತಾಯಿದ್ರು. ಓಕೆ, ಇನ್ಸ್ಟೆಂಟ್ ಕ್ಯಾಶ್ ಕೊಡ್ತಾಯಿದ್ವಿ. ಇವಾಗ ಕಸ್ಟಮರು ಹಳೆ ಫೋನು ಸೇಲು ಮಾಡ್ಬೋದು, ಕ್ಯಾಶು ತೊಗೋಬೋದು. ಇನ್ನೊಂದು ನಮ್ಮದೇ ಅಂತ ಓನ್ ನಾವು ರೀಫರ್ಬಿಷ್ ಫೋನ್ಸ್ ನಮ್ಮದೇ ಆದ್ರೆ ಮ್ಯಾನುಫ್ಯಾಕ್ಚರ್ ಮಾಡಿಬಿಟ್ಟು ನಾವು ಕೊಡ್ತೀವಿ. ಏನಂದರೆ, ನೀವು ಯೂಶ್ವಲಿ ಮಾರ್ಕೆಟ್ನಲ್ಲಿ ನೀವು ಸೆಕೆಂಡ್ ಹ್ಯಾಂಡ್ ಫೋನ್ ತೊಗೊಂತೀರ ಅಂದರೆ ಯಾರೂ ನಿಮಗೆ ವ್ಯಾರಂಟಿ ಕೊಡೋಲ್ಲ. ಹೌದೌದು. ನೀವು ಅಲ್ಲೇ ಚೆಕ್ ಮಾಡ್ಕೋಬೇಕು, ತೊಗೊಂಡೋಗ್ಬೇಕು, ಅವ್ರೇನೋ ಪ್ರಾಬ್ಲಮ್ ಯಾರೋ ರಿಪ್ಲೇಸ್ಮೆಂಟ್. ಇಲ್ಲಿ ಏನಂದರೆ, ನಿಮಗೆ ಕಾನ್ಸೆಪ್ಟ್ ಬಂದುಬಿಟ್ಟು ನ್ಯೂ ಫೋನ್ ಟಾಪ್ ಪ್ರೈಸ್ ಕೊಟ್ಟಿದ್ದಾರೆ. ಹೊಸ ಫೋನ್ ನಿಮಗೆ ಸ್ವಲ್ಪ ಕಡಿಮೆ ಬೆಳೆದಲ್ಲಿ ಸಿಗುತ್ತೆ. ಇನ್ನೊಂದು ಏನಂದರೆ, 6 ಮಂತ್ಸ್ ವ್ಯಾರಂಟಿ ಬರುತ್ತೆ. ನೀವು ಯಾರು ಫೋನ್ ತೊಗೊಳ್ಳಿ, 6 ಮಂತ್ಸ್ ವ್ಯಾರಂಟಿ ನಿಮಗೆ. 30 ಡೇಸ್ ಏನಂದರೆ, ಇನ್ನೊಂದು ನೀವು ಹೊಸದು ಅಮೆಝಾನ್ ಫೋನ್ ಪರ್ಚೇಸ್ ಮಾಡ್ತಾರೆ, 7 ಡೇಸ್ ರಿಪ್ಲೇಸ್ಮೆಂಟ್ ಕೊಟ್ಟಿರ್ತಾನೆ. ಮತ್ತು ಇಲ್ಲಿ ಕ್ಯಾಶಿಫೈಲಿ ನಿಮಗೆ 30 ಡೇಸ್ ರಿಪ್ಲೇಸ್ಮೆಂಟ್ ಆಪ್ಷನ್ ಕೊಟ್ಟಿದ್ದಾರೆ. 1 ಮಂತ್ ಇರುತ್ತೆ, 1 ಮಂತ್ ರಿಪ್ಲೇಸ್ಮೆಂಟ್ ಇರುತ್ತೆ. ಕಸ್ಟಮರ್ಗೆ ಅಥವಾ ಇಷ್ಟ ಆಗಿಲ್ಲ, ಏನೋ ಪ್ರಾಬ್ಲಮ್ ಇರುತ್ತೆ, ಕಸ್ಟಮರ್ಗೆ ಬೇರೆ ಪೀಸ್ ಇಮಿಡಿಯೇಟ್ ರಿಪ್ಲೇಸ್ಮೆಂಟ್ ಕೊಡ್ತಾರೆ. ಇನ್ನೊಂದು ಬಂದುಬಿಟ್ಟು ಕಸ್ಟಮರ್ಗೆ 6 ಮಂತ್ಸ್ ವ್ಯಾರಂಟಿ ಸಿಗುತ್ತೆ. ಓಕೆ. ಇನ್ನೊಂದು ಬಿಸ್ನೆಸ್ ಅಂದರೆ, 3 ಬಿಸ್ನೆಸ್ ಇದೆ ನಮ್ಮದು. ಇನ್ನೊಂದು ಸೆಕೆಂಡ್ ಅಂದರೆ ಮೊಬೈಲ್ ರಿಪೇರು ಇದೆ. ಮೊಬೈಲ್ ರಿಪೇರು ಲ್ಯಾಪ್ಟಾಪ್ ರಿಪೇರು ಎಲ್ಲ ಮಾಡ್ತೀವಿ. ಪ್ರಾಬ್ಲಮ್ ಇದ್ದರೂ ಮಾಡ್ಕೊಡ್ತೀವಿ. ಮೊಬೈಲ್ ರಿಪೇರ್ ಅಂದ್ ಸೆನ್ಸ್, ಇವಾಗ ಕಸ್ಟಮರು ಎಲ್ಲಾದರೂ ಮೊಬೈಲ್ ರಿಪೇರ್ ಫೋನ್ ಸರ್ವಿಸ್ ಕೊಟ್ಟಿರ್ತಾನೆ, ಇಮಿಡಿಯೇಟ್ ಮಾಡ್ಕೊಡೋಲ್ಲ, 1 ಡೇ ಟೈಮ್ 2 ಡೇ ಟೈಮ್. ಬಟ್ ಇಲ್ಲಿ ಇನ್ಸ್ಟೆಂಟ್ ಕಸ್ಟಮರ್ ಫೋನ್ ಕೊಟ್ಟಿದ್ದು ಕಸ್ಟಮರ್ ಮುಂದೆ ನಾವು ಸ್ಕ್ರೀನ್ ಚೇಂಜ್ ಮಾಡ್ತೀವಿ. ಅದಕ್ಕೂ ನಮ್ಮ ಕಡೆಯಿಂದ 6 ಮಂತ್ಸ್ ವ್ಯಾರಂಟಿ ಬರುತ್ತೆ. ಸ್ಕ್ರೀನ್ಗೂ 6 ಮಂತ್ಸ್ ವ್ಯಾರಂಟಿ ಬರುತ್ತೆ. ಇನ್ನೊಂದು ಲ್ಯಾಪ್ಟಾಪು, ಲ್ಯಾಪ್ಟಾಪ್ಸು ಸರ್ವಿಸು ಸ್ಟಾರ್ಟ್ ಆಗಿದೆ ಇವಾಗ, ಅದಕ್ಕೂ ನಿಮಗೆ ಆಲ್ಮೋಸ್ಟ್ 1-3 ಮಂತ್ಸ್ ವ್ಯಾರಂಟಿ ಸಿಗುತ್ತೆ ಲ್ಯಾಪ್ಟಾಪ್ಸ್ಗೆ. ಓಕೆ. ಫೋನ್ಸು, ಮೊಬೈಲ್ ರಿಪೇರು ಎಲ್ಲ ಯಾರು ತೊಗೊಳ್ಳಿ, 6 ಮಂತ್ಸ್ ವ್ಯಾರಂಟಿ ಬರುತ್ತೆ ನಿಮಗೆ. ಓಕೆ. ಇದಿಷ್ಟು ಕ್ಯಾಶಿಫೈ ಏನು ಮಾಡುತ್ತೆ ಅನ್ನೋದನ್ನ ತಿಳಿಸ್ಕೊಟ್ರು. ಆ್ಯಂಡ್ ನಿಮ್ದ್ರಲ್ಲಿ ಯಾವ್ಯಾವ ಬ್ರ್ಯಾಂಡ್ ಫೋನ್ ಸಿಗುತ್ತೆ? ನಮ್ಮ ಹತ್ರ ಬಂದುಬಿಟ್ಟು ಬ್ರ್ಯಾಂಡ್ ಬಂದುಬಿಟ್ಟು ಫಸ್ಟು ಆ್ಯಪಲ್ ಇದೆ, ಆ್ಯಂಡ್ರಾಯ್ಡ್ ಇದೆ. ಆ್ಯಂಡ್ರಾಯ್ಡ್ನಲ್ಲಿ ಹೋಗ್ತೀರ ನಿಮಗೆ ಎಲ್ಲ ಥರ ಬ್ರ್ಯಾಂಡ್, ಲೈಕ್ MI, ಓಪೋ, ವಿವೋ, ರಿಯಲ್ಮಿ, ಆಲ್ ಟೈಪ್ ಬ್ರ್ಯಾಂಡ್ಸ್ ಅವೈಲೇಬಲ್. ಓಕೆ. ಇನ್ನೊಂದು ಏನಂದರೆ, ನಿಮಗೆ ಅದೇ ಯಾವ್ದಾರು ತೊಗೊಳ್ಳಿ, ಸೇಮ್ 6 ಮಂತ್ಸ್ ಯಾವ್ದಾರು ಫೋನ್ಸ್ ಇದೆ ಬೇಕಾದ್ರೆ ತೋರಿಸ್ತೀನಿ ನಿಮಗೆ. ಓಕೆ. ಇನ್ನೊಂದು ಏನಂದ್ರೆ, ನಮ್ಮ ಹತ್ರ ಓಪನ್ ಬಾಕ್ಸ್ ಡಿವೈಸಸ್ ಸಿಗುತ್ತೆ. ನಮ್ಮ ಟೂ ಟೈಪ್ಸ್ ಬರುತ್ತೆ. ಒಂದು ಬಂದ್ಬಿಟ್ಟು ರೀಫರ್ಬಿಶ್. ರೀಫರ್ಬಿಶ್ ಅಂದರೆ ನಾವೇ ರೀಫರ್ಬಿಶ್ ಮಾಡಿ ಪಾರ್ಟ್ಸ್ ಚೇಂಜ್ ಮಾಡಿ ರೀಫರ್ಬಿಶ್ ಮಾಡ್ತೀವಿ. ಇನ್ನೊಂದು ಬಂದುಬಿಟ್ಟು ಓಪನ್ ಬಾಕ್ಸ್. 90% ನಾವು ಇಲ್ಲಿ ಸೇಲ್ ಮಾಡೋದು ಓಪನ್ ಬಾಕ್ಸ್. ಜಸ್ಟ್ ಡಿವೈಸ್ ಓಪನ್ ಆಗಿರುತ್ತೆ, ಸೇಮ್ ನಿಮಗೆ ಬ್ರ್ಯಾಂಡ್ ವ್ಯಾರಂಟಿನೇ ಸಿಗುತ್ತೆ. ಸಪೋಸ್ ಇವಾಗ ಹೊಸ ನೀವು ಫೋನು ಸಂಗೀತ ಆಗಲಿ ಪೂರ್ವಿಗ ಆಗಲಿ ಪರ್ಚೇಸ್ ಮಾಡಿ 25-30,000. ಬಟ್ ನಮ್ಮ ಹತ್ರ ಬಂದುಬಿಟ್ಟು ಆಲ್ಮೋಸ್ಟ್ ನಿಮಗೆ 10% ಲೆಸ್ನಲ್ಲಿ ಸಿಗುತ್ತೆ. ಬರೀ ಬಾಕ್ಸ್ ಓಪನ್ಗೆ ನಾವು 10-15% ಲೆಸ್ನಲ್ಲಿ ಕೊಡ್ತೀವಿ. ಓಕೆ. ಮತ್ತು ಇನ್ನೊಂದು ಏನಂದರೆ, ಈಗ ಆಲ್ರೆಡಿ ನೀವು ಸ್ವಲ್ಪ ಹೇಳಿದ್ರೆ, ಇನ್ನು ಡೀಟೇಲ್ ಆಗಿ ಹೇಳೋದಾದರೆ, ಈಗ ನಿಮ್ಮ ಹತ್ರ ಕಸ್ಟಮರು ಒಂದು ಫೋನ್ನ ಪರ್ಚೇಸ್ ಮಾಡಿದ್ರೆ ಏನೆಲ್ಲ ಒಂದು ಫೆಸಿಲಿಟಿ ಇರುತ್ತೆ ಅವ್ರಿಗೆ? ಕಸ್ಟಮರ್ ನಮ್ಮ ಹತ್ರ ಫೋನ್ ಪರ್ಚೇಸ್ ಮಾಡಿದ್ರೆ ಕಸ್ಟಮರ್ಗೆ ಬಂದುಬಿಟ್ಟು ಬಾಕ್ಸ್ ಸಿಗುತ್ತೆ, ನಮ್ಮದೇ ಓನ್ ಬಾಕ್ಸು ವಿತ್ 6 ಮಂತ್ಸ್ ವ್ಯಾರಂಟಿ. ಕಸ್ಟಮರ್ಗೆ ಚಾರ್ಜಸ್ ಸಿಗುತ್ತೆ, ಅದಕ್ಕೊಂದು 3 ಮಂತ್ಸ್ ವ್ಯಾರಂಟಿ. ಇನ್ನೊಂದು ಏನು ಆಪ್ಷನ್ಸ್ ಅಂದರೆ, ಕಸ್ಟಮರ್ಗೆ ಇವಾಗ ಫೋನ್ ಏನಾದರೂ ಪ್ರಾಬ್ಲಮ್ ಆಯಿತು, ನೀವು ಹೊಸದೇ ತೊಗೊಂತೀರ, ಫೋನ್ ಪ್ರಾಬ್ಲಮ್ ನೀವೇ ಸರ್ವಿಸ್ ಸೆಂಟ್ರ್ ವಿಸಿಟ್ ಮಾಡಬೇಕು. ಬಟ್ ಇಲ್ಲಿ ಕ್ಯಾಶಿಫೈಲಿ ಆ ಥರ ಇವಾಗ ಫೋನ್ ಪ್ರಾಬ್ಲಮ್ ಬಂತು, ನಮ್ಮದೇ ಆದ ವ್ಯಾರಂಟಿ ಕಾರ್ಡ್ ಬಾಕ್ಸ್ನಲ್ಲಿ ಬರುತ್ತೆ. ಕಸ್ಟಮರ್ ವಾಟ್ಸಪ್ ಆರ್ಡರ್ ಪ್ಲೇಸ್ ಮಾಡಿದ್ರೆ ಡೋರ್ ಸ್ಟೆಪ್ ಡೆಲಿವರಿ ನಾವು ಸರ್ವಿಸ್ ಕೊಟ್ಟಿದ್ದೀವಿ. ಓಕೆ. ಅದು ಯಾರೋ ನಿಮಗೆ ಹೊಸ ಫೋನ್ಗೂ ಕೊಡೋಲ್ಲ. ಓಕೆ. ಈ ಸರ್ವಿಸು ನಮ್ಮ ಕ್ಯಾಶಿಫೈದಲ್ಲೇ ಬರುತ್ತೆ ನಿಮಗೆ. ಓಕೆ.
ಅಂಡ್ ನನಗೆ ಮೇಜರ್ ಬೆನಿಫಿಟ್ ಕಾಣಿಸಿದೇನಪ್ಪ ಅಂದರೆ ಈಗ ಯೂಶುವಲ್ ಆಗಿ ಸೆಕೆಂಡ್ ಹ್ಯಾಂಡ್ಲಿಗೆ ಯಾರು ವಾರಂಟಿ ಕೊಡಲ್ಲ, ಸೊ 6 months ವಾರಂಟಿ ಕೊಡ್ತಾರೆ ಮತ್ತೆ 1 month ರಿಪ್ಲೇಸ್ಮೆಂಟ್ ವಾರಂಟಿ ಇರುತ್ತೆ. ಸೊ ಅದು ನನಗೆ ಬೆಸ್ಟ್ ಅನ್ಸ್ತು. ಮತ್ತೆ ಈಗ ಪ್ರೈಸಸ್ ನೋಡೋಣ ಹೆಂಗಿದೆ ಏನು ಅಂತ, ಮತ್ತೆ ಯಾವ್ಯಾವ ಫೋನ್ ಇದೆ ಅಂತಾನು ನೋಡೋಣ. ಸೊ ಬನ್ನಿ ಇವಾಗ ನೋಡೋಣ. ಓಕೆ ಗೈಸ್, ಈಗ ಇಲ್ಲಿ ಕಂಪ್ಲೀಟ್ ಆಗಿ ಆಪಲ್ ಫೋನ್ಸ್ ಇದೆ. ಸೊ ಅದ್ರ ಬಗ್ಗೆ ಈಗ ಎಕ್ಸ್ಪ್ಲೇನ್ ಮಾಡ್ತಾರೆ, ಅದರ ಪ್ರೈಸ್ ಡೀಟೇಲ್ಸ್ ಕೊಡ್ತಾರೆ, ನೋಡೋಣ ಬನ್ನಿ. ಸರ್ ಏನಂದರೆ ಯೂಶ್ವಲಿ ಕಸ್ಟಮರ್ ಆ್ಯಪಲ್ ಅಂದಿದ ತಕ್ಷಣ ಓ ಆ್ಯಪಲ್ ಅಂದರೆ 20,000 15,000 ಇನ್ವೆಸ್ಟ್ ಮಾಡಬೇಕು, ಬಟ್ ನಮ್ಮ ಹತ್ರ ಏನಂದರೆ ಸ್ಟಾರ್ಟಿಂಗೇ ಆ್ಯಪಲ್ ನಿಮಗೆ 8,500 ಸಿಗುತ್ತೆ ಸರ್. iPhone 6 8,500. ಇನ್ನೊಂದು ಆ್ಯಪಲ್ ನೆಕ್ಸ್ಟ್ ವರ್ಷನ್ ಹೋಗ್ತೀರಂದ್ರೆ iPhone 7 ಮಾರ್ಕೆಟ್ ವ್ಯಾಲ್ಯೂ ಬಂದುಬಿಟ್ಟು 25,000, ನಮ್ಮ ಹತ್ರ ಬರೀ 14,000. ಬ್ರ್ಯಾಂಡ್ ನ್ಯೂ, ನಾಟ್ ಇವನ್ ಸಿಂಗಲ್ ಸ್ಕ್ರ್ಯಾಚು. ಯಾವುದಾದ್ರೂ ಫೋನ್ ತೊಗೊಳ್ಳಿ ಸರ್, 6 months ವಾರಂಟಿ ಬರುತ್ತೆ ನಿಮಗೆ, ನಾಟ್ ಇವನ್ ಸಿಂಗಲ್ ಸ್ಕ್ರ್ಯಾಚ್, ಬ್ರ್ಯಾಂಡ್ ನ್ಯೂ ಪೀಸ್ ಬರುತ್ತೆ. ಇನ್ನೊಂದು ನೆಕ್ಸ್ಟ್ ವರ್ಷನ್ ಹೋಗ್ತೀರಂದ್ರೆ iPhone 8, ಇದು ಬಂದುಬಿಟ್ಟು 20,000 ಆಗುತ್ತೆ. iPhone 8 64 GB ವಿತ್ 100% ಬ್ಯಾಟ್ರಿ ಹೆಲ್ತ್ ಸಿಗುತ್ತೆ. ಇನ್ನು ನೆಕ್ಸ್ಟ್ ಹೋಗ್ತೀರಂದ್ರೆ iPhone X ಮಾರ್ಕೆಟ್ ವ್ಯಾಲ್ಯೂ ಬಂದುಬಿಟ್ಟು ಲಾಂಚ್ ಆಗಿದ್ದು 1 lakh ಇದು. ಇವಾಗ ನಮ್ಮ ಹತ್ರ ಬಂದು ಪ್ರೈಸ್ ಬಂದ್ಬಿಟ್ಟು ₹30,000 iPhone X. ಆ್ಯಂಡ್ ಇದಕ್ಕೆ ನೆಕ್ಸ್ಟ್ ವರ್ಷನ್ ಹೋಗ್ತೀರಂದ್ರೆ iPhone XS Max 64 GB, ಇದು ಬಂದುಬಿಟ್ಟು 90,000 ಮಾರ್ಕೆಟ್ ವ್ಯಾಲ್ಯೂ, ನಮ್ಮ ಹತ್ರ ಬಂದ್ಬಿಟ್ಟು ಬರೀ 39,000. ಗೋಲ್ಡ್ ಕಲರು ವಿತ್ 6 months ವಾರಂಟಿ, ಬ್ರ್ಯಾಂಡ್ ನ್ಯೂ ಬರುತ್ತೆ ಫೋನ್. ಓಕೆ, ನಾಟ್ ಇವನ್ ಸಿಂಗಲ್ ಸ್ಕ್ರಾಚ್. ಇನ್ನೊಂದು ಏನಂದರೆ ಲೇಟೆಸ್ಟ್ ಇವಾಗ ಸ್ವಲ್ಪ iPhone 11 ಡಿಮ್ಯಾಂಡ್ ಇದೆ ಸರ್, ನಮ್ಮ ಹತ್ರ ಬಂದುಬಿಟ್ಟು iPhone 11 ಇದೆ, ಓಪನ್ ಬಾಕ್ಸ್ ಇದು, ಇನ್ನು ಆ್ಯಪಲ್ ವಾರಂಟಿನಲ್ಲೇ ಇದೆ. ಮಾರ್ಕೆಟ್ ವ್ಯಾಲ್ಯೂ ಬಂದುಬಿಟ್ಟು 50,000, ನಮ್ಮ ಹತ್ರ ಜಸ್ಟ್ ₹41,000 iPhone 11 ವಿತ್ ಒರಿಜಿನಲ್ ಬಾಕ್ಸು ವಿತ್ ಒರಿಜಿನಲ್ ಆಕ್ಸೆಸರೀಸ್ ಸಿಗುತ್ತೆ iPhone 11. ಇನ್ನೊಂದು ಏನಂದರೆ ನಿಮಗೆ iPhone 12 ಬರುತ್ತೆ, 256 GB, ಮಾರ್ಕೆಟ್ ವ್ಯಾಲ್ಯೂ 82,000, ನಮ್ಮ ಹತ್ರ ಬಂದುಬಿಟ್ಟು ಬರೀ 72,000. ಓಪನ್ ಬಾಕ್ಸ್, ನಾಟ್ ಇವನ್ ಸಿಂಗಲ್ ಡೇ ಯೂಸ್, iPhone 11 256 GB. ಆ್ಯಂಡ್ ಇನ್ನೊಂದು ನೆಕ್ಸ್ಟ್ ಕ್ವಶನ್ ಅಂದರೆ iPhone 11 Pro Max ಹೈಯರ್ ವೇರಿಯಂಟು 512 GB ಬರುತ್ತೆ ಸರ್, ಇದು ಮಾರ್ಕೆಟ್ ವ್ಯಾಲ್ಯೂ ಬಂದುಬಿಟ್ಟು 1,50,000, ನಮ್ಮ ಹತ್ರ ಬಂದುಬಿಟ್ಟು ಬರೀ ₹1 lakh. ಯೂಟ್ಯೂಬ್ ಚಾನಲ್ ಯಾರು ನೋಡಿದ್ರೆ ನಿಮಗೆ ₹1,000 ಫ್ಲಾಟ್ ಡಿಸ್ಕೌಂಟು ಹೈಯರ್ ಎಂಡ್ ಡಿವೈಸಸ್. ಓಕೆ, ಸೊ ಒಂದು ಸ್ಪೆಷಲ್ ಆಗಿ ಹೇಳಿದರೆ ನಮ್ಮ ಯೂಟ್ಯೂಬ್ ವೀಕ್ಷಕರಿಗೆ ನೀವು ಇಲ್ಲಿ ಬಂದರೆ ಹೈಯರ್ ಎಂಡಲ್ಲಿ ನಿಮಗೆ 1,000 ಡಿಸ್ಕೌಂಟ್ ಕೊಡ್ತಾರಂತೆ. ಓಕೆ, ಇನ್ನೊಂದು ಬಂದುಬಿಟ್ಟು iPhone 11 Pro ಬರುತ್ತೆ, ಮಾರ್ಕೆಟ್ ವ್ಯಾಲ್ಯೂ 1,00,000, ನಮ್ಮ ಹತ್ರ ಬಂದುಬಿಟ್ಟು ಬರೀ 58,000. iPhone 11 Pro 64 GB. ಓಕೆ, iPhone 8 Plus ಬರುತ್ತೆ, ಮಾರ್ಕೆಟ್ ವ್ಯಾಲ್ಯೂ 49,000, ನಮ್ಮ ಹತ್ರ ಬಂದ್ಬಿಟ್ಟು ಬರೀ 23,000 iPhone 8 Plus. ಜಾಸ್ತಿ ಡಿಮ್ಯಾಂಡು, ಕಸ್ಟಮರ್ ಜಾಸ್ತಿ ಏನು ದೊಡ್ಡದಿದೆ ಆ್ಯಂಡ್ ಯೂಸ್ ಬರುತ್ತೆ ಅಂತ ಕಸ್ಟಮರ್ ಜಾಸ್ತಿ ಡಿಮ್ಯಾಂಡ್, ನಮ್ಮ ಹತ್ರ ಅವೈಲೇಬಲ್ ಇದೆ ಬರೀ 23,000 iPhone 8 Plus 64 GB. ಇನ್ನೊಂದು ಇವಾಗ ಬಂದುಬಿಟ್ಟು ಜಾಸ್ತಿ ಇವಾಗ ಟ್ರೆಂಡ್ ಇರೋದು ಆನ್ಲೈನ್ ಕ್ಲಾಸಸ್, ಸ್ಕೂಲ್ಸ್ಗೆ ಮಕ್ಕಳು ಹೋಗ್ತಾ ಇಲ್ಲ ಜಾಸ್ತಿ, ಇವಾಗ ಏನೋ ಆನ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಆಗಿದೆ. ಬಟ್ ನಮ್ಮ ಹತ್ರ ಬಂದುಬಿಟ್ಟು 4,000 ಸ್ಟಾರ್ಟಿಂಗ್ ಆನ್ಲೈನ್ ಕ್ಲಾಸ್ಗೆ 4 GB 64 GB ಬರೀ 4,500. 4,500 ಆನ್ಲೈನ್ ಕ್ಲಾಸ್ಗೆ ನಮ್ಮ ಹತ್ರ ಸ್ಟಾಕ್ ಅವೈಲೇಬಿಲಿಟಿ ಇದೆ. ಇನ್ನೊಂದು ಹೋಗ್ತೀರಂದ್ರೆ vivo y95, ಮಾರ್ಕೆಟ್ ವ್ಯಾಲ್ಯೂ 10,000, ನಮ್ಮ ಹತ್ರ ಬಂದ್ಬಿಟ್ಟು 7,500. OnePlus 5T ಲಾಂಚ್ ಆಗಿದ್ದು 35,000, ಇವಾಗ ಬರೀ ನಮ್ಮ ಹತ್ರ 13,500 ಸಿಗುತ್ತೆ, 8 GB 128 GB. ಇನ್ನೊಂದು ಏನಂದರೆ ಜಾಸ್ತಿ ಡಿಮ್ಯಾಂಡ್ ಸರ್ OnePlus ಅಂತಾರೆ ಜನ, OnePlus 8 ಬಂದಿದೆ, ಬರೀ ಓಪನ್ ಬಾಕ್ಸು, ನಾಟ್ ಇವಲ್ ಸಿಂಗಲ್ ಡೇ ಯೂಸ್ಡ್, 12 GB 256 GB ಬರುತ್ತೆ ವಿತ್ ಒರಿಜಿನಲ್ ಬಾಕ್ಸು ಒರಿಜಿನಲ್ ಆಕ್ಸೆಸರೀಸ್, ಬರೀ 35,000, ಮಾರ್ಕೆಟ್ ವ್ಯಾಲ್ಯೂ 45,000 ಇದೆ, ನಮ್ಮ ಹತ್ರ ಬಂದುಬಿಟ್ಟು ಬರೀ 35,000 ಆಗುತ್ತೆ. 12 GB ಸಿಂಗಲ್ ಡೇನು ಯೂಸ್ ಮಾಡಿಲ್ಲ, ಸಿಂಗಲ್ ಡೇನು ಯೂಸ್ ಇಲ್ಲ. ಓಕೆ, ವಿತ್ ಒರಿಜಿನಲ್ ನಿಮ್ಗೆ ಆಕ್ಸೆಸರೀಸ್ ಬರುತ್ತೆ, ಒರಿಜಿನಲ್ ಚಾರ್ಜರ್ ಒರಿಜಿನಲ್ ಕೇಬಲ್. ಓಕೆ, ಚಾರ್ಜರ್ ಇನ್ನೂ ಯೂಸೇ ಮಾಡಿಲ್ಲ ಸರ್, ಹಂಗೆ ಇದೆ ಸೀಲು. ಓಕೆ, OnePlus 8 12 GB 256 GB. ಇನ್ನೇನು ಹೋಗ್ತೀರಂದ್ರೆ ನಿಮಗೆ MI 11X Pro, ಇದು ಬಂದುಬಿಟ್ಟು ಓಪನ್ ಬಾಕ್ಸೇ ಬರುತ್ತೆ, ಇದನ್ನು ಮಾರ್ಕೆಟ್ ವ್ಯಾಲ್ಯೂ 45,000, ನಮ್ಮ ಹತ್ರ ಬಂದು ಬರೀ 33,000 ಇದೆ MI 11X Pro. ಇನ್ನೊಂದು ಏನಂದರೆ OPPO F17, ಹೊಸ ಹೊಸ ಮಾಡೆಲ್ಗಳು ಇದೆ ಸರ್, ಇವಾಗ 5G ಫೋನ್ ಅಂತಾರೆ, 5G ಫೋನ್ ಇವಾಗ ಜಸ್ಟ್ 20,000 ಬರುತ್ತೆ ನಮ್ಮ ಹತ್ರ, ಹೊಸದು ಬಂದುಬಿಟ್ಟು 26,000, ನಮ್ಮ ಹತ್ರ ಬಂದುಬಿಟ್ಟು ಬರೀ 20,000. OPPO F19 Pro Plus. ಇನ್ನೊಂದು ಬಂದುಬಿಟ್ಟು Samsung S20 Ultra ಪ್ರೀಮಿಯಂ ಫೋನು, ಹೊಸದು ಬಂದುಬಿಟ್ಟು 1,15,000. ಓಕೆ, S20 Ultra 5G, ನಮ್ಮ ಹತ್ರ ಬಂದುಬಿಟ್ಟು ಬರೀ ನಿಮಗೆ ಓಪನ್ ಬಾಕ್ಸ್ ಬರುತ್ತೆ, ಇದನ್ನು ಬರೀ 80,000 ಸಿಗುತ್ತೆ, S21 Ultra 5G. ಇನ್ನೊಂದು ಏನಂದರೆ ರಿಯಲ್ಮಿನಲ್ಲಿ ಹೋಗ್ತೀರಾ ಅಂದರೆ ನಿಮಗೆ ರಿಯಲ್ಮಿನಲ್ಲಿ X2 Pro ಜಾಸ್ತಿ ಡಿಮ್ಯಾಂಡ್ ಸರ್, ಇದು 26,000 ನಿಮಗೆ 12 GB RAM ಬರುತ್ತೆ, 26,000 12 GB RAM 256 GB. ಓಕೆ, ಆ್ಯಂಡ್ ಇವಾಗ ಇನ್ನೊಂದು ನನ್ನ ಕ್ವೆಶನ್ ಏನಂದ್ರೆ, ಇವಾಗ ಯಾರಾದ್ರೂ EMI ತಗೋತೀರಿ ಅಂದ್ರೆ EMI ಆಪ್ಷನ್ಸ್ ಇದೆ, ಕಸ್ಟಮರ್ ಡೆಬಿಟ್ ಕಾರ್ಡ್ EMI ಇದೆ, ಕ್ರೆಡಿಟ್ ಕಾರ್ಡ್ EMI ಇದೆ. ಇನ್ನೊಂದೇನಂದ್ರೆ ಕಸ್ಟಮರ್ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಏನೂ ಇಲ್ಲ, ಜಸ್ಟ್ ಮನಿ ಫೈನಾನ್ಸ್ ಅಂದ್ರೆ ನಮ್ದೇ ಒಂದು ಫೈನಾನ್ಸ್ ಇದೆ. ಕಸ್ಟಮರ್ಗೆ ಪ್ಯಾನ್ ಕಾರ್ಡು ಆಧಾರ್ ಕಾರ್ಡು ಬ್ಯಾಂಕ್ ಸ್ಟೇಟ್ಮೆಂಟ್ ಅಂದ್ರೆ ಇಲ್ಲೇ ಅಪ್ರೂವಲ್ ಬೇಕಾದ್ರೆ ಮಾಡಿಬಿಟ್ಟು ನೋ ಕ್ಯಾಶ್ EMI ಮಾಡ್ಕೊಡ್ತೀನಿ ಕಸ್ಟಮರ್. ಇನ್ನೊಂದೇನಂದ್ರೆ ನಿಮ್ಮ ಯೂಟ್ಯೂಬ್ ಚಾನಲ್ ನೋಡ್ಕೊಂಡು
ಧಾರವಾಡ ಹಾವೇರಿ ಎಲ್ಲಾ ಕಡೆಯಿಂದ ಫೋನ್ ಮಾಡ್ತಾರೆ ಅವ್ರಿಗೆ ಕಸ್ಟಮರ್ಸ್ ಗೆ ನಮ್ಮ ಕಡೆಯಿಂದ ಡೆಲಿವರಿನ ಆಪ್ಷನ್ಸ್ ಇದೆ ಮ್ಯಾನುಫ್ಯಾಕ್ಚರ್ ಕ್ಯಾಶಿಫೈ ಏರ್ಪೋರ್ಟ್ಸ್ ಬರುತ್ತೆ ಯೂಟ್ಯೂಬ್ ಚಾನೆಲ್ ನೋಡ್ಕೊಂಡು ಬಂದ್ರೆ 1500 ಕೊಡ್ತೀನಿ ಸರ್ ಓಕೆ ಕ್ಯಾಶಿಫೈ ಇದೆ ಇನ್ನೊಂದು ನಮ್ಮ ಹತ್ರ ಕೇಬಲ್ಸ್ ಇದೆ ಆಕ್ಸೆಸರೀಸು ಇಯರ್ಫೋನ್ಸ್ ಇದೆ ಎಲ್ಲ ಬಂದುಬಿಟ್ಟು ನಿಮಗೆ ಆನ್ಲೈನ್ ಪ್ರೈಸ್ಗಿಂತ ಒಂದು 200-300 ರುಪೀಸ್ ಫ್ಲೈಟ್ ಡಿಸ್ಕೌಂಟ್ ಬರುತ್ತೆ ಓಕೆ ಗೈಸ್ ಇದು ಬಂದು 3500 ಇವರೇ ಮ್ಯಾನುಫ್ಯಾಕ್ಚರ್ ಮಾಡೋದು ಕ್ಯಾಶಿಫೈ ಅವರೇ ಸೊ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿಕೊಂಡು ನೀವು ಬಂದು ಇಲ್ಲಿ ಮೆನ್ಷನ್ ಮಾಡಿದ್ರೆ ವಿಡಿಯೋ ನೋಡ್ಕೊಂಡು ಬಂದಿದ್ದೀವಿ ಅಂತ ನಿಮಗೆ ಇದನ್ನು 50% ಡಿಸ್ಕೌಂಟಲ್ಲಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಓಕೆ ಗೈಸ್ ನೀವೇನಾದರೂ ರೀಫರ್ಬಿಶ್ಡ್ ಫೋನ್ಸು ಮತ್ತು ಲೆಸ್ ಯೂಸ್ಡ್ ಫೋನ್ಸ್ನ ನೀವು ಪರ್ಚೇಸ್ ಮಾಡಬೇಕಂದ್ರೆ ಕ್ಯಾಶಿಫೈಗೆ ಬರ್ಬೋದು ನೀವು ಸೊ ಈ ಅಡ್ರೆಸ್ಸು BTM ಲೇಔಟಲ್ಲಿರುವಂಥ ಸ್ಟೋರ್ದು ಎಕ್ಸಾಕ್ಟ್ ಲೊಕೇಶನ್ ಲಿಂಕ್ನ ನಾನು ನಿಮಗೆ ಡಿಸ್ಕ್ರಿಪ್ಷನ್ಲ್ಲಿ ಹಾಕಿರ್ತೀನಿ ಮತ್ತು ಇವರ ನಂಬರ್ ಕೂಡ ಹೇಳ್ತಾರೆ ಇವಾಗ ಸರ್ ನಂಬರ್ ಹೇಳಿ ಸರ್ ನಂಬರ್ ಬಂದುಬಿಟ್ಟು 8553795409 ಡಿಸ್ಕ್ರಿಪ್ಷನ್ನಲ್ಲಿ ಮೆನ್ಷನ್ ಮಾಡಿ ಹಾಕ್ತೀನಿ ಮತ್ತು ನಾನು ಸ್ಕ್ರೀನ್ ಮೇಲೆ ಹಾಕ್ತೀನಿ ವಾಟ್ಸಪ್ನಲ್ಲಿ ಮೆಸೇಜಸ್ ಮಾಡ್ಬೋದು ಕಸ್ಟಮರ್ಸ್ಗೆ ಕಸ್ಟಮರ್ಸ್ಗೆ ಫೋಟೋ ಜಾಸ್ತಿ ಇವಾಗ ಕಸ್ಟಮರ್ ಏನು ಮಾಡ್ತಾರೆ ಅಂದರೆ ಫೋಟೋಸ್ ಕಳಿಸಿ ಅಂತ ಕಸ್ಟಮರ್ಗೆ ನಾನು ಏನು ಹೇಳ್ತೀನಿ ಅಂದರೆ ನಮ್ಮ ಹತ್ರ ಎಲ್ಲ ಮಾಡಲ್ಸ್ ಅವೈಲೇಬಲ್ ಇದೆ ಕಸ್ಟಮರ್ ಡೈರೆಕ್ಟ್ ಸ್ಟೋರ್ಗೆ ವಿಸಿಟ್ ಮಾಡ್ಬೋದು ಹೌದು ನಾನು ಅದನ್ನು ಹೇಳ್ತೀನಿ ನೀವು ಫೋಟೋ ನೋಡಿ ಇಲ್ಲ ವಿಡಿಯೋದಲ್ಲಿ ನೋಡಿ ಡಿಸೈಡ್ ಮಾಡೋದಕ್ಕಿಂತ ಸ್ಟೋರ್ಗೆ ಬಂದು ಡಿಸೈಡ್ ಮಾಡಿ ನೀವೇ ನೋಡಿ ಅದು ಹೆಂಗಿದೆ ಏನು ಅಂತ ಕ್ಲೀನಾಗಿ ನೋಡಿಬಿಟ್ಟು ತೊಗೊಳ್ಬೋದು ಮತ್ತು ಇಲ್ಲಿ ಬಂದರೆ ನಿಮಗೆ ಸ್ವಲ್ಪ ನೆಗೋಷಿಯೇಟು ಮಾಡ್ಬೋದು ಕಸ್ಟಮರ್ ಸ್ಟೋರ್ ಬಂದರೆ ಅದೇ ನಾನು ಹೇಳಿ ಯೂಟ್ಯೂಬ್ ಚಾನಲ್ ನೋಡ್ಕೊಂಡ್ರೆ 1000 rupees ಫ್ಲಾಟ್ ಡಿಸ್ಕೌಂಟ್ ಇಮಿಡಿಯೇಟ್ ಆಗಿ ಕೊಡ್ತೀನಿ ಹೌದು ಸೊ ಅದನ್ನು ಫಿಕ್ಸ್ ಮಾಡಿಬಿಟ್ಟಿದ್ದಾರೆ ಆಲ್ರೆಡಿ ಸೊ ನೀವು ಸ್ಟೋರ್ಗೆ ಬರೋದೇ ಬೆಟರು ಸ್ಟೋರ್ಗೆ ಬಂದು ವಿಚಾರಿಸ್ಬಿಟ್ಟು ಪರ್ಚೇಸ್ ಮಾಡ್ಕೊಂಡೋಗಿ ಆ್ಯಂಡ್ ಇವ್ರ ನಂಬರು ಎಲ್ಲ ಇರುತ್ತೆ ಅಡ್ರೆಸ್ ಲಿಂಕ್ ಎಲ್ಲ ಇರುತ್ತೆ ಓಕೆನಾ ಸೊ ಇದಿಷ್ಟು ಇವತ್ತಿನ ವೀಡಿಯೋ ಮತ್ತೆ ನಾನು ನಿಮ್ಮನ್ನ ಇನ್ನೊಂದು ವೀಡಿಯೋದಲ್ಲಿ ಭೇಟಿ ಆಗ್ತೀನಿ ಇಲ್ಲಿವ್ರಿಗೂ ಬಾಯ್ ಬಾಯ್ ಟೇಕ್ ಕೇರ್